ಸೃಷ್ಟಿಯನ್ನು ನಾನು ನೋಡುವೆ ಸ್ವಹಸ್ತದಿಂದ ನೀನು ಈಗನ್ನೆಲ್ಲ ಸೃಷ್ಟಿಸಿರುವೆಂದು ನಂಬುವೆ ಎನ್ ಆತ್ಮರಿ ಸ್ತೋತ್ರ ಆದ್ಯಂತ ರಹಿತನಾದ ತ್ರಯೇಕ ದೇವರ ಪರಿಶುದ್ಧವಾದ ಹೆಸರಿನಲ್ಲಿ ಪ್ರಿಯ ದೇವ ಮಕ್ಕಳೇ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಸುಸ್ವಾಗತ ಆದಿಕಾಂಡ ಪುಸ್ತಕವನ್ನು ಅಧ್ಯಯನ ಮಾಡುತ್ತಾ ಈಗ ನಾವು ಅಬ್ರಹಾಮನ ಜೀವಿತವನ್ನು ನೋಡುತ್ತಾ ಇದ್ದೇವೆ ನಮ್ಮ ಕಳೆದ ಕಾರ್ಯಕ್ರಮದ ಒಂದು ಪಕ್ಷಿ ನೋಟವನ್ನು ನೋಡಿಕೊಳ್ಳೋಣ ಅಬ್ರಹಾಮ ಮೂಲತಃ ಅಬ್ರಾಮ ದೇವರನ್ನು ನಂಬಿದನು ಅವನ ನಂಬಿಕೆಯು ಕರ್ತನಾದ ದೇವರ ದೃಷ್ಟಿಯಲ್ಲಿ ನೀತಿ ಎಂದು ಎಣಿಸಲ್ಪಟ್ಟಿತು ಅಬ್ರಹಾಮನೊಂದಿಗೆ ದೇವರು ಮಾಡಿಕೊಂಡ ಒಡಂಬಡಿಕೆ ಅದರ ಕ್ರಮವಿಧಾನ ಅದರ ಆಳವಾದ ಅರ್ಥ ಇವೆಲ್ಲವುಗಳನ್ನು ನಾವು ನೋಡಿಕೊಂಡೆವು ಇದು ಏಸುಕ್ರಿಸ್ತನು ತಾನೊಬ್ಬನೇ ನಮ್ಮ ಪಾಪಗಳ ಶಿಕ್ಷೆಯನ್ನು ತಾನೇ ಹೊತ್ತುಕೊಳ್ಳುವ ಒಂದು ಚಿತ್ರಣವನ್ನು ತೋರಿಸುತ್ತದೆ ಹೌದು ಈ ಚಿತ್ರಣವು ಸರ್ವಶಕ್ತನಾದ ದೇವರು ನಮ್ಮ ಮೇಲಿಟ್ಟಿರುವ ಪ್ರೀತಿಯನ್ನು ತೋರಿಸುತ್ತದೆ ಪಾಪರಹಿತನಾದ ಏಸುವಿನ ಯಜ್ಞವು ನಮಗೆ ರಕ್ಷಣೆಯನ್ನು ನೀಡಿತು ನಮಗೆ ಉಚಿತವಾಗಿ ಕೊಡಲ್ಪಟ್ಟ ರಕ್ಷಣೆಗೆ ತಂದೆ ದೇವರು ತನ್ನ ಒಬ್ಬನೇ ಮಗನನ್ನೇ ಕ್ರಯವಾಗಿ ಕೊಟ್ಟುಬಿಟ್ಟನು ಈಗ ನಾವು ಆದಿಕಾಂಡ ಹದಿನಾರನೇ ಅಧ್ಯಾಯವನ್ನು ಪೂರ್ಣವಾಗಿ ಅಧ್ಯಯನ ಮಾಡೋಣ ಅಂಜಬೇಡ ನಂಬಿಕೆ ಮಾತ್ರ ಇರಲಿ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಅತಿ ಅಮೂಲ್ಯವಾದ ಹೆಸರಿನಲ್ಲಿ ನಿಮ್ಮೆಲ್ಲರನ್ನೂ ಮತ್ತೊಂದಾವರ್ತಿ ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹುಪ್ರೀತಿಯಿಂದ ಸ್ವಾಗತಿಸುತ್ತೇನೆ ಇಂದು ನಾವು ಆದಿಕಾಂಡ ಪುಸ್ತಕದ ಹದಿನಾರನೇ ಅಧ್ಯಾಯವನ್ನು ಹಾಗೂ ಅದರೊಂದಿಗೆ ನಾವು ಹದಿನೇಳನೇ ಅಧ್ಯಾಯದ ಪೀಠಿಕೆಯನ್ನು ಸಹ ನೋಡಿಕೊಳ್ಳೋಣ ಕರ್ತನಲ್ಲಿ ಪ್ರಿಯರೇ ಆದಿಕಾಂಡ ಪುಸ್ತಕ ಹದಿನಾರನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಸಾರಾಯಳ ಸಲಹೆ ಹಾಗರಳು ಓಡಿ ಮತ್ತು ಅಬ್ರಾಮನ ಪರಿಶೋಧನೆಗಳು ಅಥವಾ ಪರೀಕ್ಷೆಗಳು ಎಂಬೆವುಗಳೇ ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ ಆದಿಕಾಂಡ ಪುಸ್ತಕದ ಹದಿನಾರನೇ ಅಧ್ಯಾಯಕ್ಕೆ ಬಂದಿರುವಾಗ ಈ ಅಧ್ಯಾಯವು ಒಂದು ವೇಳೆ ಸತ್ಯವೇದದಲ್ಲಿ ಇಲ್ಲದೇ ಹೋಗಿದ್ದರೆ ಒಳ್ಳೆಯದಾಗಿರುತ್ತಿತ್ತು ಎಂಬುದು ನನ್ನ ಅರಿಕೆಯಾಗಿರುತ್ತದೆ ನೋಡಿರಿ ಹದಿನೈದನೇ ಅಧ್ಯಾಯದಲ್ಲಿ ಅಬ್ರಹಾಮನು ಉನ್ನತಿಗೆ ಏರಿದ ಮೇಲೆ ಅವನು ನಿಶ್ಚಯವಾಗಿ ಉನ್ನತ ಸ್ಥಳಗಳಲ್ಲಿ ನಡೆದಾಡುತ್ತಾ ಇದ್ದಾನೆ ಎಂದು ನಾವು ಅಂದುಕೊಳ್ಳಬಹುದು ಆದರೆ ಅವನು ಪರಿಪೂರ್ಣ ವ್ಯಕ್ತಿಯಾಗಿರುವುದಿಲ್ಲ ಈ ಹದಿನಾರನೇ ಅಧ್ಯಾಯದಲ್ಲಿ ಸಾರಾಯಳಿಗೆ ಮತ್ತು ಐಗುಪ್ತದ ದಾಸಿಯಾದ ಹಾಗ್ರಳಿಗೆ ಸಂಬಂಧಿಸಿದಂತೆ ಈ ಮನುಷ್ಯನ ನಂಬಿಕೆಯಲ್ಲಿನ ಲೋಪವನ್ನು ಅಥವಾ ಜ್ಞಾಪಕ ದೋಷವನ್ನು ನಾವು ನೋಡುತ್ತೇವೆ ಇಲ್ಲಿ ಅಬ್ರಹಾಮನ ಮತ್ತು ಸಾರಾಯಳ ಈ ಇಬ್ಬರ ಅಪನಂಬಿಕೆಯನ್ನು ಹಾಗೂ ಇಶ್ಮಾಯಿಲನ ಜನನವನ್ನು ನೋಡುತ್ತೇವೆ ಪ್ರಿಯರೇ ಕಳೆದ ಅಧ್ಯಾಯದ ಅದ್ಭುತದ ನಂತರ ಈ ಅಧ್ಯಾಯವು ನಿಶ್ಚಯವಾಗಿಯೂ ಆಶಾಭಂಗವಾಗಿರುತ್ತದೆ ಬನ್ನಿರಿ ಪ್ರಿಯರೇ ನಮ್ಮ ಇಂದಿನ ಧ್ಯಾನವನ್ನು ಆರಂಭಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ ಹದಿನಾರನೇ ಅಧ್ಯಾಯ ಮೊದಲನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ ಅಲ್ಲಿ ನಾವು ಹೀಗೆ ನೋಡುತ್ತೇವೆ ಅಬ್ರಾಹ್ಮನ ಹೆಂಡತಿಯಾದ ಸಾರಾಯಳಿಗೆ ಮಕ್ಕಳಿರಲಿಲ್ಲ ಆಕೆಗೆ ಐಗುಪ್ತ ದೇಶದವಳಾದ ಹಾಗರಳೆಂಬ ದಾಸಿ ಇದ್ದಳು ಎಂಬುದಾಗಿ ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ ಅಬ್ರಾಹ್ಮನಿಗೆ ಐಗುಪ್ತ ದೇಶದಲ್ಲಿ ಎರಡು ಸಂಗತಿಗಳು ದೊರಕಿದವು ಮತ್ತು ಅವು ಅವನಿಗೆ ನಿಜವಾಗಿಯೂ ಸಂಕಟವನ್ನು ಉಂಟುಮಾಡಿದವು ಅವುಗಳಲ್ಲಿ ಮೊದಲನೆಯದು ಐಶ್ವರ್ಯ ಮತ್ತು ಎರಡನೆಯದು ಐಗುಪ್ತದ ದಾಸಿ ನಾವು ಮುಂದುವರೆದು ಆದಿಕಾಂಡ ಪುಸ್ತಕ ಹದಿನಾರನೇ ಅಧ್ಯಾಯ ಎರಡನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ ಹೀಗಿರಲಾಗಿ ಸಾರಾಯಳು ಅಬ್ರಾಹ್ಮಣಿಗೆ ಯಹೋಬನು ನನಗೆ ಮಕ್ಕಳನ್ನು ಕೊಡಲಿಲ್ಲವಷ್ಟೆ ನೀನು ನನ್ನ ದಾಸಿಯ ಬಳಿಗೆ ಹೋಗಬೇಕು ಒಂದು ವೇಳೆ ಅವಳ ಮೂಲಕ ನನಗೆ ಸಂತಾನವಾದೀತು ಎಂದು ಹೇಳಲು ಅಬ್ರಾಮನು ಆಕೆಯ ಮಾತಿಗೆ ಸಮ್ಮತಿಪಟ್ಟನು ಎಂಬುದಾಗಿ ಕರ್ತನಲ್ಲಿ ನನ್ನ ಪ್ರೀತಿಯ ದೇವಜನರೇ ಈ ವಾಕ್ಯ ಭಾಗದಲ್ಲಿ ನೋಡುವಂಥ ಸಂಗತಿಯು ಅಂದಿನ ದಿನಗಳಲ್ಲಿ ಸಾಮಾನ್ಯವಾದ ರೂಢಿಯಾಗಿತ್ತು ಅದನ್ನೇ ಸಾರಾಯಳು ಅಬ್ರಾಮನಿಗೆ ಸಲಹೆಯಾಗಿ ನೀಡಿದಳು ನೋಡಿರಿ ಹೆಂಡತಿಯು ಸಂತಾನವನ್ನು ಹೊಂದಲು ಶಕ್ತಳಾಗದೇ ಇದ್ದಾಗ ಅಲ್ಲಿ ಉಪಪತ್ನಿ ಇರುತ್ತಿದ್ದಳು ದೇವರು ಅದನ್ನು ಸಮ್ಮತಿಸಿದನು ಎಂಬುದಾಗಿ ನಾವು ಈಗ ಅಂದುಕೊಳ್ಳುವುದು ಬೇಡ ಖಂಡಿತವಾಗಿಯೂ ದೇವರು ಅದನ್ನು ಸಮ್ಮತಿಸಲಿಲ್ಲ ಇದು ಸಾರಾಯಳ ವಿಚಾರವಾಗಿತ್ತು ಮತ್ತು ಅಬ್ರಾಹ್ಮನು ಅದಕ್ಕೆ ಕಿವಿಗೊಟ್ಟನು ನೋಡಿರಿ ಅಬ್ರಾಹ್ಮನು ಕುಟುಂಬದ ಮುಖ್ಯಸ್ಥನ ಸ್ಥಾನವನ್ನು ಒಪ್ಪಿಸಿಕೊಡುತ್ತಿರುವಂತೆ ಕಾಣಿಸುತ್ತದಲ್ಲವೇ ಮತ್ತು ಅವನು ಆಕೆಯ ಸಲಹೆಯನ್ನು ಅನುಸರಿಸಿದನು ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ ಹದಿನಾರನೇ ಅಧ್ಯಾಯ ಮೂರನೇ ವಚನವನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ ಅಬ್ರಾಮನು ಹತ್ತು ವರುಷ ಕಾನಾನ್ ದೇಶದಲ್ಲಿ ವಾಸಿಸಿದ ಮೇಲೆ ಅವನ ಹೆಂಡತಿಯಾದ ಸಾರಾಯಳು ಐಗುಪ್ತಳಾದ ಹಾಗರಳೆಂಬ ದಾಸಿಯನ್ನು ಕರೆದು ತನ್ನ ಗಂಡನಿಗೆ ಹೆಂಡತಿಯಾಗಿ ಒಪ್ಪಿಸಿದಳು ಎಂಬುದಾಗಿ ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ ಈಗ ಐಗುಪ್ತದ ದಾಸಿಯಾದ ಹಾಗರಳು ಉಪಪತ್ನಿಯಾಗುತ್ತಾಳೆ ಮತ್ತು ಇದು ಖಂಡಿತವಾಗಿಯೂ ದೇವರ ಚಿತ್ತಕ್ಕೆ ಅನುಗುಣವಾಗಿ ಇರುವುದಿಲ್ಲ ನೋಡಿರಿ ದೇವರು ಖಂಡಿತವಾಗಿಯೂ ಈ ಸಂತಾನವನ್ನು ಸ್ವೀಕರಿಸುವುದಿಲ್ಲ ಹೌದು ಪ್ರಿಯರೇ ಆತನು ಸ್ವೀಕರಿಸಲಿಲ್ಲ ಮತ್ತು ಆತನಿಂದ ಸ್ವೀಕರಿಸಿಕೊಳ್ಳಲೂ ಆಗಲಿಲ್ಲ ಯಾಕೆಂದರೆ ಅದು ತಪ್ಪಾದದ್ದಾಗಿತ್ತು ಪ್ರಿಯರೇ ದಯಮಾಡಿ ಗಮನಿಸಿರಿ ಈ ಸಂಗತಿಯು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವುದು ಕೇವಲ ಐತಿಹಾಸಿಕ ನಿಜಾಂಶಕ್ಕಾಗಿಯೇ ದಾಖಲಿಸಲ್ಪಟ್ಟಿರುತ್ತದೆಯೇ ಹೊರತು ದೇವರಿಂದ ಸಮ್ಮತಿ ಪಟ್ಟಿರುವುದು ಎಂಬುದನ್ನು ಸೂಚಿಸುವುದಕ್ಕಾಗಿರುವುದಿಲ್ಲ ಪ್ರಿಯರೇ ನಾವು ಹಾಗೆಯೇ ಮುಂದುವರಿದು ನಾಲ್ಕನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರದದೆ ಅವನು ಹಾಗರಳನ್ನು ಕೂಡಲು ಬಸುರಾದಳು ತಾನು ಬಸೂರಾದನೆಂದು ತಿಳುಕೊಂಡಾಗ ಅವಳು ಯಜಮಾನಿಯನ್ನು ತಾತ್ಸಾರ ಮಾಡಿದಳು ಎಂಬುದಾಗಿ ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ಇಲ್ಲಿ ದಾಸಿಯಾದ ಹಾಗರಳು ಸಾರಾಯಳಿಗೆ ಸಾಧ್ಯವಾಗದೇ ಇದ್ದ ಗರ್ಭಫಲವು ನನಗೆ ಸಾಧ್ಯವಾಯಿತು ನಾನು ಅಬ್ರಹಾಮನ ಮಗುವಿಗೆ ತಾಯಿಯಾಗಿರುವೆನು ಎಂಬುದಾಗಿ ಹೇಳುತ್ತಿರುವಂತಿದೆ ಆದ್ದರಿಂದ ಹಾಗರಳು ಸಾರಾಯಳನ್ನು ತಾತ್ಸಾರ ಮಾಡಲು ಆರಂಭಿಸಿದಳು ನಮ್ಮ ಧ್ಯಾನದಲ್ಲಿ ಮುಂದುವರೆದು ಆದಿಕಾಂಡ ಪುಸ್ತಕ ಹದಿನಾರನೇ ಅಧ್ಯಾಯ ಐದನೇ ವಚನವನ್ನು ಓದುವಾಗ ನಾವು ಅಲ್ಲಿ ಹೀಗೆ ನೋಡುತ್ತೇವೆ ಸಾರಾಯಳು ಅಬ್ರಾಹಮನಿಗೆ ನನ್ನ ಗೋಳು ನಿನಗೆ ತಗಲಲಿ ನನ್ನ ದಾಸಿಯನ್ನು ನಿನಗೆ ಹೆಂಡತಿಯಾಗಿ ಒಪ್ಪಿಸಿದನಷ್ಟೆ ಅವಳು ತಾನು ಬಸುರಾದನೆಂದು ತಿಳಿದು ನನ್ನನ್ನು ತಾತ್ಸಾರ ಮಾಡುತ್ತಾಳೆ ನಿನಗೂ ನನಗೂ ಯಹೋವನೇ ನ್ಯಾಯ ತೀರಿಸಲಿ ಎಂದು ಹೇಳಲು ಎಂಬುದಾಗಿ ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ ಈ ವಾಕ್ಯ ಭಾಗವನ್ನು ನಾವು ಸುಮ್ಮನೆ ದಾಟಿಕೊಂಡು ಹೋಗುವುದು ಬೇಡ ಮತ್ತು ದೇವರು ಇದನ್ನು ಸಮ್ಮತಿಸಿರುವನು ಎಂದು ನಾವು ಊಹಿಸಿಕೊಳ್ಳುವುದೂ ಬೇಡ ಯಾಕಂದರೆ ಅದು ತಪ್ಪಾಗಿರುವುದು ಎಂದು ದೇವರು ಹೇಳುತ್ತಾ ಇದ್ದಾನೆ ಮತ್ತು ಈಗ ತಾನು ತಪ್ಪು ಮಾಡಿರುವಳು ಎಂಬುದಾಗಿ ಸಾರಾಯಳು ಅಂದುಕೊಳ್ಳುತ್ತಾ ಇದ್ದಾಳೆ ನನ್ನ ಗೋಳು ನಿನಗೆ ತಗಲಲಿ ಎಂಬುದಾಗಿ ಆಕೆಯು ಹೇಳುತ್ತಿರುವುದನ್ನು ನಾವು ಇಲ್ಲಿ ನೋಡುತ್ತೇವೆ ಪ್ರಿಯರೇ ದೇವರು ಖಂಡಿತವಾಗಿಯೂ ಇದನ್ನು ಸ್ವೀಕರಿಸುವುದಿಲ್ಲ ಮತ್ತು ಇದು ಮುದುಕನಾದ ಅಬ್ರಾಹ್ಮನಿಗೆ ನಿಜವಾಗಿಯೂ ಹೃದಯವನ್ನು ಒಡೆಯುವಂಥ ಸಂಗತಿಯಾಗಲಿದೆ ಆದರೆ ಅಬ್ರಾಹ್ಮ ಮತ್ತು ಸಾರಯಳು ದೇವರನ್ನು ಯಾವ ರೀತಿಯಲ್ಲಿ ನಂಬಬೇಕಾಗಿತ್ತೋ ಆ ರೀತಿಯಲ್ಲಿ ನಿಜವಾಗಿಯೂ ನಂಬುತ್ತಾ ಇಲ್ಲ ಎಂಬುದನ್ನು ನಾವು ಇಲ್ಲಿ ಕಾಣಬಹುದು ಎಷ್ಟಾದರೂ ಅಬ್ರಾಹ್ಮನು ಈ ಸಮಯದಲ್ಲಿ ತೊಂಬತ್ತು ವರ್ಷಗಳ ಪ್ರಾಯಕ್ಕೆ ಸಮೀಪವಾಗಿದ್ದಾನೆ ಮತ್ತು ಸಾರಯಳು ಎಂಬತ್ತು ವರ್ಷಗಳ ಪ್ರಾಯಕ್ಕೆ ಸಮೀಪವಾಗಿದ್ದಾಳೆ ತಾವು ಇನ್ನೆಂದೂ ಮಕ್ಕಳನ್ನು ಹೊಂದಲಿಕ್ಕಿಲ್ಲ ಎಂಬ ಅಂತಿಮ ತೀರ್ಮಾನಕ್ಕೆ ಅವರು ಬಂದಿರಬಹುದು ಎಂಬುದಾಗಿ ನನಗೆ ಅನಿಸುತ್ತದೆ ಆಗ ಸಾರಯಳು ಬಹುಶಃ ವಿಚಾರವಾದಿಯಾಗಿ ವರ್ತಿಸಿ ದೇವರು ಒಂದು ವೇಳೆ ಈ ರೀತಿಯಾಗಿ ನಾವು ಮಾಡಬೇಕೆಂದು ಬಯಸಿರಬಹುದು ಯಾಕಂದರೆ ಈ ದಿನದ ಪದ್ಧತಿಯು ಅದಾಗಿರುತ್ತದಲ್ಲವೇ ಎಂಬುದಾಗಿ ಹೇಳಿರಬಹುದು ನೋಡಿರಿ ಅದು ಅಂದಿನ ದಿನದ ಪದ್ಧತಿಯಾಗಿತ್ತು ನಿಜ ಆದರೆ ದೇವರು ಸಂಗತಿಗಳನ್ನು ಮಾಡುವ ರೀತಿಗೆ ಅದು ತದ್ವಿರುದ್ಧವಾಗಿತ್ತು ಪ್ರಿಯರೇ ದಯಮಾಡಿ ಗಮನಿಸಿರಿ ಹಲವಾರು ಸಂಗತಿಗಳು ಸತ್ಯವೇದದಲ್ಲಿ ನಮೂದಿಸಲ್ಪಟ್ಟಿರುವುದರಿಂದ ಅದು ದೇವರಿಂದ ಸಮ್ಮತಿಸಲ್ಪಟ್ಟಿರುವುದು ಎಂಬ ತಪ್ಪಾದ ಕಲ್ಪನೆಗೆ ನಾವು ಅನೇಕ ಸಾರಿ ಇಳಿದು ಹೋಗುತ್ತೇವೆ ಸತ್ಯವೇದವು ನಿಖರವಾದ ದಾಖಲೆಯಾಗಿದೆ ಎಂದು ತನ್ನಲ್ಲಿಯೇ ಪ್ರೇರಿತಗೊಂಡಿದೆ ಆದರೆ ದೇವರು ಸಮ್ಮತಿಸದೇ ಇರುವಂಥ ಅನೇಕ ಸಂಗತಿಗಳು ಕೂಡ ಆತನ ವಾಕ್ಯದಲ್ಲಿ ದಾಖಲಿಸಲ್ಪಟ್ಟಿರುವುದನ್ನು ನಾವು ಕಾಣಬಹುದು ಪ್ರಿಯರೇ ನಾವು ಓದುವಂಥ ನೈತಿಕ ಪರಿಣಾಮಗಳು ನಿಜವಾಗಿಯೂ ಐತಿಹಾಸಿಕ ದಾಖಲೆಯಲ್ಲಿ ಇರುವುದಿಲ್ಲ ನೋಡಿರಿ ಅಬ್ರಾಮನು ಮತ್ತು ಸಾರಯಳು ಕಲ್ದಿಯರ ಊರ್ ಎಂಬ ಪಟ್ಟಣದಲ್ಲಿ ಬೆಳೆದು ಬಂದವರಾಗಿದ್ದರು ಅಲ್ಲಿ ಅಂಥ ಸಂಗತಿಯು ಸಾಮಾನ್ಯ ರೂಢಿಯಾಗಿತ್ತು ಮತ್ತು ತಾವು ಮಾಡಿರುವುದು ತಪ್ಪು ಎಂಬುದನ್ನು ತಿಳಿಯಲು ಅವರು ನೈತಿಕ ದೃಷ್ಟಿಕೋನವನ್ನು ಹೊಂದಿರಲಿಲ್ಲ ಬಹು ಭಯಂಕರವಾದ ಸಂಗತಿ ಅವರು ಕೇವಲ ದೇವರನ್ನು ನಂಬದೇ ಹೋದದ್ದಾಗಿತ್ತು ಅಬ್ರಹಾಮನು ಸಾರಯಳ ದಾಸಿಯಾದ ಹಾಗರಳನ್ನು ತೆಗೆದುಕೊಂಡದ್ದರಲ್ಲಿ ಅವರು ಮಾಡಿದಂಥ ತಪ್ಪು ಒಂದು ಪಾಪವಾಗಿರುತ್ತದೆ ಮತ್ತು ದೇವರು ಅದನ್ನು ಪಾಪವೆಂದೇ ವ್ಯವಹರಿಸಿದನು ಆದರೆ ಇಂದು ನಾವು ಅಪನಂಬಿಕೆಗೆ ಹೆಚ್ಚು ಗಮನವನ್ನು ಕೊಡದೆ ಉಪಪತ್ನಿಯನ್ನು ತೆಗೆದುಕೊಳ್ಳುವುದು ಪಾಪ ಎಂಬುದಾಗಿ ಹೇಳುತ್ತಾ ಪ್ರಾಮುಖ್ಯತೆಯನ್ನು ವಿರುದ್ಧಾತ್ಮಕಗೊಳಿಸಿರುತ್ತೇವೆ ನೋಡಿರಿ ಅಬ್ರಾಮ ಮತ್ತು ಸಾರಾಯಳ ಈ ಪ್ರಸಂಗದಲ್ಲಿ ಅಪನಂಬಿಕೆಯು ಪ್ರಾಮುಖ್ಯವಾದಂಥ ಪಾಪವಾಗಿತ್ತು ಮತ್ತು ಅದು ಇತರ ಪಾಪಗಳಿಗಿಂತ ಹೆಚ್ಚು ಕಪ್ಪಾದದ್ದಾಗಿರುತ್ತದೆ ದಯಮಾಡಿ ಆಲೋಚಿಸಿ ನೋಡಿರಿ ಬಂದಿರಿ ಪ್ರಿಯರಿ ನಮ್ಮ ಧ್ಯಾನವನ್ನು ಮುಂದುವರೆಸಿ ಆದಿಕಾಂಡ ಪುಸ್ತಕ ಹದಿನಾರನೇ ಅಧ್ಯಾಯ ಆರನೇ ವಚನವನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ ಅಬ್ರಾಮನು ನಿನ್ನ ದಾಸಿಯು ನಿನ್ನ ಕೈಯಲ್ಲೇ ಇದ್ದಾಳೆ ಮನಸ್ಸು ಬಂದಂತೆ ಮಾಡು ಅಂದನು ಆಗ ಸಾರೆಯಳು ಅವಳನ್ನು ಬಾಧಿಸಲು ಅವಳು ಓಡಿ ಹೋದಳು ಎಂಬುದಾಗಿ ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ ಹಾಗರಳು ಈಗ ಓಡಿ ಹೋಗುತ್ತಾ ಇದ್ದಾಳೆ ಬಹುಶಃ ಇದು ಅವಳಿಗೂ ಅವಳ ಹೊಟ್ಟೆಯಲ್ಲಿರುವ ಮಗುವಿಗೂ ಮರಣ ಎಂಬುದನ್ನು ತಿಳಿದುಕೊಂಡಿರುತ್ತಾಳೆ ಕರ್ತನಲ್ಲಿ ನನ್ನ ಪ್ರಿಯ ಸ್ನೇಹಿತರೆ ಮುಂದುವರಿದು ನಾವು ಆದಿಕಾಂಡ ಪುಸ್ತಕ ಹದಿನಾರನೇ ಅಧ್ಯಾಯ ಏಳನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ ಅವಳು ಮರುಳು ಕಾಡಿನಲ್ಲಿ ಶೂರಿನ ಮಾರ್ಗದ ಹೊರತೆಯ ಹತ್ತಿರ ಇರುವಾಗ ಯಹೋವನ ದೂತನು ಅವಳನ್ನು ಕಂಡು ಎಂಬುದಾಗಿ ನೋಡುತ್ತೇವೆ ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಂಥ ಯಹೋವನ ದೂತನು ಪೂರ್ವಾವತಾರಿಯಾಗಿರುವ ಏಸು ಕ್ರಿಸ್ತನಾಗಿರುತ್ತಾನೆಂದು ನಾನು ನಂಬುತ್ತೇನೆ ಇಲ್ಲಿ ನಾವು ನೋಡುವಂಥ ಗುಣಧರ್ಮವು ಅದು ಕ್ರಿಸ್ತನದಾಗಿರುತ್ತದೆ ಯಾಕಂದರೆ ಆತನು ಯಾವಾಗಲೂ ಕಳೆದು ಹೋದವರನ್ನು ಹುಡುಕುವವನಾಗಿದ್ದಾನೆ ಈಗ ಹಾಗರಳು ಮನೆಯಿಂದ ಬಹುದೂರ ಪ್ರಯಾಣಿಸಿ ಹೋಗಿದ್ದಾಳೆ ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ ಹದಿನಾರನೇ ಅಧ್ಯಾಯ ಎಂಟರಿಂದ ಹತ್ತು ವಚನಗಳನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ ಸಾರಯಳ ದಾಸಿಯಾದ ಹಾಗರಳೆ ಎಲ್ಲಿಂದ ಬಂದಿ ಎಲ್ಲಿಗೆ ಹೋಗುತ್ತಿ ಎಂದು ಕೇಳಲು ಅವಳು ನನ್ನ ಯಜಮಾನಿಯಾದ ಸಾರಯಳ ಬಳಿಯಿಂದ ಓಡಿ ಹೋಗುತ್ತಾ ಇದ್ದೇನೆ ಎಂದಳು ಅದಕ್ಕೆ ಯಹೋವನ ದೂತನು ನೀನು ಯಜಮಾನಿಯ ಬಳಿಗೆ ಹಿಂದಿರುಗಿ ಹೋಗಿ ಅವಳಿಗೆ ತಗ್ಗಿ ನಡೆದುಕೋ ಅಂದನು ಅದಲ್ಲದೆ ಯಹೋವನ ದೂತನು ಅವಳಿಗೆ ನಿನಗೆ ಬಹು ಸಂತಾನವಾಗ ಮಾಡುವೆನೋ ಅದು ಲೆಕ್ಕಿಸಕೂಡದಷ್ಟು ಅಪರಿಮಿತವಾಗುವುದು ಎಂದು ಹೇಳಿದನು ಎಂಬುದಾಗಿ ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ ಗಲಾತ್ಯದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯದಲ್ಲಿ ಅಪೋಸ್ತಲನಾದ ಪೌಲನು ಇದನ್ನು ಒಂದು ಸಾಂಕೇತಿಕ ನಿರೂಪಣೆಯಾಗಿ ಉಪಯೋಗಿಸಿರುತ್ತಾನೆ ಅವನು ಹಾಗರಳನ್ನು ಮತ್ತು ಅವಳ ಸಂತತಿಯನ್ನು ಮೋಶೆಯ ಧರ್ಮಶಾಸ್ತ್ರವು ಕೊಡಲ್ಪಟ್ಟಿರುವ ಸೀನಾಯ್ ಬೆಟ್ಟ ಎಂಬುದಾಗಿ ಕರೆಯುತ್ತಾನೆ ಮತ್ತು ಅವನು ನ್ಯಾಯಬದ್ಧತೆ ಹಾಗೂ ಆ ಧರ್ಮಶಾಸ್ತ್ರದ ಗುಲಾಮಗಿರಿಯ ಬಗ್ಗೆ ಮಾತನಾಡುತ್ತಾನೆ ಅದರ ನಂತರ ಅವನು ಸಾರಾಯಳ ಕುರಿತು ಮಾತಾಡುತ್ತಾ ಸ್ವಾತಂತ್ರ್ಯದಲ್ಲಿರುವ ಒಬ್ಬನು ಎಂಬುದಾಗಿ ಹೇಳುತ್ತಾನೆ ಈ ಸ್ವಾತಂತ್ರ್ಯದಲ್ಲಿರುವ ಒಬ್ಬನು ಅಬ್ರಾಮ ಮತ್ತು ಸಾರಯಳಿಗೆ ಸೇರಿದವನಾಗಿರುತ್ತಾನೆ ಯಾಕೆಂದರೆ ಸಾರಯಳು ಅಬ್ರಾಮನ ಹೆಂಡತಿಯಾಗಿದ್ದಾಳೆ ಎಂಬುದು ಇಲ್ಲಿರುವ ಅಂಶವಾಗಿದೆ ನೋಡಿರಿ ಇಂದು ಅನೇಕ ಜನರು ವಿಭಿನ್ನವಾದ ಯಾವುದೋ ಒಂದನ್ನು ತೆಗೆದುಕೊಳ್ಳಲು ಬಯಸುತ್ತಾರೆ ಅವರು ಧರ್ಮಶಾಸ್ತ್ರಕ್ಕೆ ಅಧೀನರಾಗಿರಲು ಬಯಸುತ್ತಾರೆ ಆದರೆ ನನ್ನ ಪ್ರಿಯ ದೇವಜನರೇ ವಿಶ್ವಾಸಿಗಳಾದ ನಾವು ಯೇಸುಕ್ರಿಸ್ತನಿಗೆ ಸೇರಿಸಲ್ಪಟ್ಟಿರುವೆವು ಸಭೆಯು ಶುದ್ಧ ಕನ್ಯೋಪಾದಿಯಲ್ಲಿ ನಿಶ್ಚಿತಾರ್ಥಕ್ಕೊಳಗಾಗಿರುತ್ತದೆ ಮತ್ತು ಒಂದು ದಿನ ಅದು ಯೇಸುಕ್ರಿಸ್ತನ ಮೊದಲಗಿತ್ತಿಯಾಗುತ್ತದೆ ಎಂದು ಅಪೋಸ್ತಲನಾದ ಪೌಲನು ಹೇಳಿರುತ್ತಾನೆ ಆದ್ದರಿಂದ ಪ್ರಿಯರೇ ಧರ್ಮಶಾಸ್ತ್ರಕ್ಕೆ ಒಳಗಾಗುವುದು ಬೇಡ ಎಂಬುದಾಗಿ ನಿಮ್ಮನ್ನು ಬೆನ್ನಯಿಸಿಕೊಳ್ಳುತ್ತೇನೆ ಇನ್ನು ಮುಂದೆ ಧರ್ಮಶಾಸ್ತ್ರದ ಅವಶ್ಯಕತೆಯು ನಮಗೇ ಇರುವುದಿಲ್ಲ ಅದು ಹಾಗರಳಂತೆ ಇರುತ್ತದೆ ಎಂಬ ಈ ಅಂಶವನ್ನೇ ಅಪೋಸ್ತಲನಾದ ಪೌಲನು ಗಲಾತ್ಯದವರಿಗೆ ತಿಳಿಸುತ್ತಾ ಇದ್ದಾನೆ ಕರ್ತನಲ್ಲಿ ಪ್ರಿಯರೇ ವಾಕ್ಯ ಭಾಗದಲ್ಲಿ ನೋಡಿರುವಂತಹ ವಿಷಯವು ಸಾರಾಯಳಿಗೆ ಅಷ್ಟೇ ಅಲ್ಲ ಮುಂದೆ ಅಬ್ರಾಹ್ಮನಿಗೂ ಕೂಡ ಇನ್ನೂ ಹೆಚ್ಚಿನ ಸಂಕಟವಾಗಲಿದೆ ಹಾಗರಳು ಈಗ ಮಗನನ್ನು ಹೆರುವುದಕ್ಕಾಗಿ ಹಿಂತಿರುಗುತ್ತಾ ಇದ್ದಾಳೆ ಮತ್ತು ಆ ಮಗನು ಅಬ್ರಾಹ್ಮನ ಮಗನಾಗಿರುತ್ತಾನೆ ನಮ್ಮ ಧ್ಯಾನವನ್ನು ಮುಂದುವರೆಸಿ ಆದಿಕಾಂಡ ಪುಸ್ತಕ ಹದಿನಾರನೇ ಅಧ್ಯಾಯ ಹನ್ನೊಂದು ಮತ್ತು ಹನ್ನೆರಡನೇ ವಚನಗಳನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ ಮತ್ತು ಯಹೋವನ ದೂತನು ಅವಳಿಗೆ ನೀನು ಬಸುರಾಗಿದ್ದೀಯಷ್ಟೆ ನಿನಗೆ ಮಗನು ಹುಟ್ಟುವನು ಯಹೋವನು ನಿನ್ನ ಕಷ್ಟದ ಕೂಗಿಗೆ ಕಿವಿಗೊಟ್ಟದ್ದರಿಂದ ಆ ಮಗನಿಗೆ ಇಶ್ಮಾಯಲ್ ಎಂದು ಹೆಸರಿಡಬೇಕು ಅವನು ಕಾಡುಗತ್ತೆಯಂತೆ ಇರುವನು ಅವನು ಎಲ್ಲರ ಮೇಲೆ ಕೈಯೆತ್ತುವನು ಹಾಗೆಯೇ ಅವನ ಮೇಲೆ ಎಲ್ಲರೂ ಕೈಯೆತ್ತುವರು ತನ್ನ ಅಣ್ಣ ತಮ್ಮಂದಿರ ಎದುರುಗಡೆಯೇ ವಾಸವಾಗಿರುವನು ಎಂಬುದಾಗಿ ಹೋದನು ಎಂಬುದಾಗಿ ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ ಗತಿಸಿದ ನಾಲ್ಕು ಸಾವಿರ ವರ್ಷಗಳಲ್ಲಿ ಇತಿಹಾಸದಲ್ಲಿ ಮಧ್ಯಪ್ರಾಚ್ಯದಲ್ಲಿ ಸಂಭವಿಸಿದಂಥ ಸಂಗತಿಗಳೇ ಈ ವಾಕ್ಯ ಭಾಗದಲ್ಲಿ ಹೇಳಲ್ಪಟ್ಟಿರುವಂಥ ವಿಷಯದ ನೆರವೇರಿಕೆಯಾಗಿರುತ್ತದೆ ನೋಡಿರಿ ಅಲ್ಲಿರುವವರೆಲ್ಲರೂ ತಾವು ಅಬ್ರಾಹ್ಮನ ಮಕ್ಕಳು ಎಂಬುದಾಗಿ ಹೇಳಿಕೊಳ್ಳುತ್ತಾರೆ ಆದರೆ ನಿಜವಾಗಿ ನೋಡುವುದಾದರೆ ಅವರು ಇಶ್ಮಾಯಿಲನ ಸಂತತಿಯವರಾಗಿರುತ್ತಾರೆ ಅವರು ಇಶ್ಮಾಯಿಲನ ಮೂಲಕ ಅಬ್ರಾಹ್ಮನಿಗೆ ಸಂಬಂಧಿಸಿರುವವರಾಗಿರುತ್ತಾರೆ ಬನ್ನಿರಿ ಪ್ರಿಯರೇ ನಮ್ಮ ಧ್ಯಾನದಲ್ಲಿ ಮುಂದುವರಿಯೋಣ ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ ಹದಿನಾರನೇ ಅಧ್ಯಾಯ ಹದಿಮೂರು ಮತ್ತು ಹದಿನಾಲ್ಕನೇ ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ ಅಲ್ಲಿ ನಾವು ಹೀಗೆ ನೋಡುತ್ತೇವೆ ಅವಳು ನನ್ನನ್ನು ನೋಡುವಾತನನ್ನು ನಾನು ಇಲ್ಲಿಯೂ ನೋಡಿದ್ದೇನಲ್ಲ ಅಂದುಕೊಂಡು ತನ್ನ ಸಂಗಡ ಮಾತಾಡಿದ್ದ ಯಹೋವನಿಗೆ ಎಲ್ಲವನ್ನೂ ನೋಡುವ ದೇವರೆಂದು ಹೆಸರಿಟ್ಟಳು ಈ ಸಂಗತಿಯಿಂದ ಅಲ್ಲಿರುವ ಬಾವಿಗೆ ಲಹೈ ರೋವಿ ಬಾವಿ ಎಂದು ಹೆಸರಾಯಿತು ಅದು ಕಾದೇಶಿಗೂ ಬೆರೆದಿಗೂ ನಡುವೆ ಅದೇ ಎಂಬುದಾಗಿ ಕರ್ತನಲ್ಲಿ ಪ್ರಿಯ ದೇವಜನರೇ ದಯಮಾಡಿ ಗಮನಿಸಿರಿ ದೇವರು ಹಾಗರಳಿಗೆ ಎಷ್ಟು ಕೃಪಾ ಸಂಪೂರ್ಣನಾಗಿದ್ದಾನಲ್ಲವೇ ನೋಡಿರಿ ಇದು ಹಾಗರಳ ಪಾಪವಾಗಿರುವುದಿಲ್ಲ ಆದ್ದರಿಂದಲೇ ದೇವರು ಕೃಪಾಪೂರ್ಣನಾಗಿ ಅವಳೊಂದಿಗೆ ವ್ಯವಹರಿಸುತ್ತಾ ಇದ್ದಾನೆ ಹಾಗರಳಿಗೆ ಕಾಣಿಸಿಕೊಂಡ ಯಹೋವನ ದೂತನು ಕಳೆದು ಹೋದವರನ್ನು ಹುಡುಕುವ ಪೂರ್ವಾವತಾರಿಯಾಗಿರುವ ಯೇಸುಕ್ರಿಸ್ತನೇ ಆಗಿದ್ದಾನೆಂದು ಪುನಃ ಹೇಳಲು ನಾನು ಬಯಸುತ್ತೇನೆ ಆತನು ಈ ರೀತಿಯಾದ ಕುರುಬನಾಗಿದ್ದಾನೆ ಮತ್ತು ಆತನು ಅವಳಿಗೆ ಉತ್ತಮವಾದ ಮಾತನ್ನು ನೀಡುತ್ತಾ ಇದ್ದಾನೆ ಮುಂದುವರೆದು ಪ್ರಿಯರೇ ಈ ವಾಕ್ಯ ಭಾಗದಲ್ಲಿ ಹಾಗರಳು ನನ್ನನ್ನು ನೋಡುವಾತನನ್ನು ನಾನು ಇಲ್ಲಿಯೂ ನೋಡಿದ್ದೇನಲ್ಲ ಅಂದುಕೊಂಡು ತನ್ನ ಸಂಗಡ ಮಾತಾಡಿದ್ದ ಯಹೋವನಿಗೆ ಎಲ್ಲವನ್ನೂ ನೋಡುವ ದೇವರೆಂದು ಹೆಸರಿಟ್ಟಳು ಎಂಬುದಾಗಿ ನೋಡುತ್ತೇವೆ ಪ್ರಿಯರೇ ಐಗುಪ್ತರು ದೇವರ ಕುರಿತು ಬಹು ಪ್ರಾಚೀನವಾದ ವಿಚಾರ ಮತ್ತು ಕಲ್ಪನೆಯನ್ನು ಹೊಂದಿದ್ದರು ಯಾಕಂದರೆ ಅವಳು ನನ್ನನ್ನು ನೋಡುವಾತನನ್ನು ಇಲ್ಲಿಯೂ ನೋಡಿದ್ದೇನಲ್ಲ ಎಂಬುದಾಗಿ ಉದ್ಘರಿಸುತ್ತಾಳೆ ದೇವರಿಂದ ತಾನು ನೋಡಲ್ಪಟ್ಟವಳು ಎಂಬ ನಿಜಾಂಶದಿಂದ ಅವಳು ಭಾವಪರವಶಳಾಗುತ್ತಾ ಇದ್ದಾಳೆ ಅದು ನಮಗೆ ಅಷ್ಟೊಂದು ಪ್ರಭಾವಯುಕ್ತವಾಗಿ ಕಂಡುಬರುವುದಿಲ್ಲ ಯಾಕಂದರೆ ದೇವರ ಕುರಿತಾಗಿ ನಾವು ಅದಕ್ಕಿಂತಲೂ ಉನ್ನತವಾದಂಥ ದೃಷ್ಟಿಯನ್ನು ಹೊಂದಿದವರಾಗಿರುತ್ತೇವೆ ಆದರೆ ಒಂದು ಕ್ಷಣ ನಾವು ಆಲೋಚನೆ ಮಾಡಿಕೊಳ್ಳೋಣ ನೋಡಿರಿ ಮಿತಿಗಿಲ್ಲದ ದೇವರನ್ನು ಗ್ರಹಿಸಿಕೊಳ್ಳುವುದು ಚಿಕ್ಕ ಸೀಮಿತ ಮನುಷ್ಯರಾದ ನಮ್ಮಿಂದ ಬಹು ಕಷ್ಟಕರವಾಗಿರುತ್ತದೆ ಮತ್ತು ಆತನನ್ನು ಗ್ರಹಿಸಿಕೊಂಡು ಅರ್ಥ ಮಾಡಿಕೊಳ್ಳಲು ನಮ್ಮ ಮಾನಸಿಕ ಜ್ಞಾನವು ಸಾಕಾಗುವುದೇ ಇಲ್ಲ ದೇವರನ್ನು ತಿಳಿದುಕೊಳ್ಳುವುದಕ್ಕೆ ಆತನ ಬಳಿಗೆ ಬರುವುದು ಎಂಬ ಈ ಒಂದೇ ಒಂದು ಧ್ಯೇಯವು ನಮ್ಮನ್ನು ಯುಗಯುಗಾಂತರಗಳವರೆಗೂ ನಿತ್ಯ ನಿತ್ಯತ್ವಕ್ಕೂ ತೊಡಗಿಸಿಕೊಳ್ಳುವಂಥದ್ದಾಗಿರುತ್ತದೆ ಹೌದು ಪ್ರಿಯರೇ ದೇವರನ್ನು ಅರಿತುಕೊಳ್ಳುವುದೊಂದೇ ಒಬ್ಬ ಮನುಷ್ಯನನ್ನು ನಿತ್ಯ ನಿತ್ಯತ್ವಕ್ಕೂ ಘನತೆಯಲ್ಲಿ ಇಡುವಂಥದ್ದಾಗಿರುತ್ತದೆ ನಮ್ಮ ಧ್ಯಾನದಲ್ಲಿ ಮುಂದುವರೆದು ಆದಿಕಾಂಡ ಪುಸ್ತಕ ಹದಿನಾರನೇ ಅಧ್ಯಾಯ ಹದಿನೈದು ಮತ್ತು ಹದಿನಾರನೇ ವಚನಗಳನ್ನು ಓದಿಕೊಳ್ಳುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ ಹಾಗರಳು ಅಬ್ರಾಮನಿಂದ ಮಗನನ್ನು ಹೆತ್ತಳು ಅಬ್ರಾಮನು ಅವನಿಗೆ ಇಶ್ಮಾಯಿಲ್ ಎಂದು ಹೆಸರಿಟ್ಟನು ಅವಳು ಇಶ್ಮಾಯಿಲನನ್ನು ಹೆತ್ತಾಗ ಅಬ್ರಾಮನು ಎಂಬತ್ತಾರು ವರ್ಷದವನಾಗಿದ್ದನು ಎಂಬುದಾಗಿ ಕರ್ತನಲ್ಲಿ ನನ್ನ ಪ್ರೀತಿಯ ಆತ್ಮೀಯ ಸ್ನೇಹಿತರೇ ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಂಥ ಇಶ್ಮಾಯಿಲನೆಂಬ ಮಗನು ಅಬ್ರಾಮನ ಮಗನಾಗಿದ್ದಾನೆ ಮತ್ತು ಈಗ ಅಬ್ರಾಮನು ಎಂಬತ್ತಾರು ವರ್ಷದವನಾಗಿದ್ದಾನೆ ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ನಮ್ಮ ಧ್ಯಾನದಲ್ಲಿ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗುವುದಕ್ಕಿಂತ ಮುಂಚೆ ದೇವರು ಅಬ್ರಾಹ್ಮನಿಗೆ ಏಳು ಸಾರಿ ಕಾಣಿಸಿಕೊಂಡವುಗಳಲ್ಲಿ ಐದನ್ನು ಈಗಾಗಲೇ ನೋಡಿಕೊಂಡಿದ್ದೇವೆ ಅದನ್ನು ಪುನಃ ನಾವು ನೋಡಿಕೊಳ್ಳೋಣ ನೋಡಿರಿ ಅಬ್ರಾಹ್ಮನ ಜೀವಿತದಲ್ಲಿ ಕೆಲವು ನಿಶ್ಚಿತವಾದ ಸೋಲುಗಳಿದ್ದವು ಆದರೆ ಯಶಸ್ಸುಗಳು ಸಹ ಇದ್ದವು ನಿಜವಾಗಿಯೂ ನೋಡುವಾಗ ದೇವರು ಅಬ್ರಾಹ್ಮನಿಗೆ ಏಳು ಪರೀಕ್ಷೆಗಳನ್ನು ಅಥವಾ ಪರಿಶೋಧನೆಗಳನ್ನು ನೀಡಿದನು ಮೊದಲನೆಯದಾಗಿ ದೇವರು ಅಬ್ರಾಮನನ್ನು ಕಲ್ದಿಯರ ಊರ್ ಎಂಬ ಪಟ್ಟಣದ ತನ್ನ ಮನೆಯಿಂದ ಕರೆದನು ಮತ್ತು ಅಬ್ರಾಮನು ಭಾಗಶಃ ಪ್ರತಿಕ್ರಿಯಿಸಿದನು ಅವನ ನಂಬಿಕೆಯು ಬಲಹೀನವಾಗಿತ್ತು ಮತ್ತು ಅಪೂರ್ಣವಾಗಿತ್ತು ಆದರೂ ಅವನು ಹೊರನಡೆದನು ಅಂತಿಮವಾಗಿ ಅಬ್ರಾಮನು ಸುರಕ್ಷಿತವಾಗಿ ಕಾನಾನ್ ದೇಶಕ್ಕೆ ಬಂದು ಸೇರಿದನು ಮತ್ತು ದೇವರು ಅವನನ್ನು ಆಶೀರ್ವದಿಸಿದನು ಎರಡನೇದಾಗಿ ನಂತರ ಕಾನಾನ್ ದೇಶದಲ್ಲಿ ಕ್ಷಾಮವಿತ್ತು ಮತ್ತು ಅಬ್ರಾಮನು ಕಾನಾನ್ ದೇಶವನ್ನು ಬಿಟ್ಟು ಐಗುಪ್ತ ದೇಶಕ್ಕೆ ಓಡಿ ಹೋದನು ಅಲ್ಲಿ ಅವನು ಐಶ್ವರ್ಯವನ್ನು ಹಾಗೂ ಹಾಗರಳನ್ನು ಸಂಪಾದಿಸಿಕೊಂಡನು ಮತ್ತು ಇವೆರಡೂ ಅವನಿಗೆ ಅಡೆತಡೆಗಳಾಗಿದ್ದವು ಮೂರನೆಯದಾಗಿ ಅಬ್ರಾಮನಿಗೆ ನಿಜವಾದ ಪರೀಕ್ಷೆಯಾಗಿರುವ ಐಶ್ವರ್ಯವು ಕೊಡಲ್ಪಟ್ಟಿತು ನೋಡಿರಿ ಅನೇಕ ಜನರಿಗೆ ಐಶ್ವರ್ಯವು ಅಡೆತಡೆಯಾಗಿರುತ್ತದೆ ಅಬ್ರಾಮನು ದೇವರನ್ನು ಮರೆತು ಹೋಗಲಿಲ್ಲ ಮತ್ತು ಅವನು ನಿಶ್ಚಯವಾಗಿಯೂ ತನ್ನ ತಮ್ಮನ ಮಗನಾದ ಲೋಟನ ಕಡೆಗೆ ಉದಾರಿಯಾಗಿದ್ದನು ಐಶ್ವರ್ಯವು ತನ್ನ ಮತ್ತು ಲೋಟನ ನಡುವಿನ ಬೇರ್ಪಡುವಿಕೆಗೆ ಕಾರಣವಾಯಿತು ಮತ್ತು ದೇವರು ಅವನಿಗೆ ಪುನಃ ಪ್ರತ್ಯಕ್ಷನಾದನು ನಾಲ್ಕನೆಯದಾಗಿ ಪೂರ್ವದ ಅರಸರನ್ನು ಸೋಲಿಸಿದ್ದರಿಂದ ಅಬ್ರಾಹ್ಮನಿಗೆ ಬಲವು ಕೊಡಲ್ಪಟ್ಟಿತು ಅವನು ಜಯಶಾಲಿಯಾಗಿದ್ದರಿಂದ ಅದೂ ಅವನಿಗೆ ನಿಜವಾದ ಪರೀಕ್ಷೆಯಾಗಿತ್ತು ಇಂಥ ಸಮಯದಲ್ಲಿ ಮೆಲ್ಕಿ ಚೆದೇಕನೆಂಬ ವ್ಯಕ್ತಿಯು ಅಬ್ರಾಹ್ಮನನ್ನು ಸಂಧಿಸಿದನು ಇದು ಅಬ್ರಾಹ್ಮನಿಗೆ ಪರೀಕ್ಷೆಯನ್ನು ಎದುರಿಸಲು ಬಲ ಕೊಟ್ಟಂತಾಯಿತು ಎಂದು ನನಗೆ ಅನಿಸುತ್ತದೆ ಆದ್ದರಿಂದ ಅವನು ಯುದ್ಧದ ಕೊಳ್ಳೆಯನ್ನು ನಿರಾಕರಿಸಿದನು ಅದರ ನಂತರ ದೇವರು ಅಬ್ರಾಹ್ಮನಿಗೆ ಪ್ರತ್ಯಕ್ಷನಾಗಿ ಅವನನ್ನು ಉತ್ತೇಜಿಸಿದನು ಇನ್ನು ಐದನೆಯದಾಗಿ ದೇವರು ಅಬ್ರಾಹ್ಮನಿಗೆ ಅವನ ಹೆಂಡತಿಯಾದ ಸಾರಗಳ ಮೂಲಕ ಮಗನನ್ನು ಕೊಡುವುದನ್ನು ತಡಮಾಡಿದನು ಮಾಡಿದನು ಅಬ್ರಾಹ್ಮನು ತಾಳ್ಮೆಯನ್ನು ಕಳೆದುಕೊಂಡನು ಮತ್ತು ಸಾರಯಳ ಪ್ರಚೋದನೆಯಿಂದಾಗಿ ಅವನು ಸಂಗತಿಗಳನ್ನು ತನ್ನ ಸ್ವಂತ ಕೈಗಳಿಗೆ ತೆಗೆದುಕೊಂಡು ದೇವರ ಚಿತ್ತದ ಹೊರಗಡೆ ನಡೆದನು ಅದರ ಪರಿಣಾಮವಾಗಿ ಇಶ್ಮಾಯಿಲನ ಜನನ ಉಂಟಾಯಿತು ಮತ್ತು ಇಶ್ಮಾಯಿಲನ ಸಂತತಿಯವರು ಈ ದಿನದವರೆಗೂ ಇಸ್ರಾಯೇಲ್ ದೇಶವನ್ನು ಬಾಧಿಸುವರಾಗಿದ್ದಾರೆ ಅದು ನನ್ನ ಅನಿಸಿಕೆಯ ಪ್ರಕಾರ ಸಾವಿರ ವರ್ಷದ ಆಳ್ವಿಕೆಯವರೆಗೂ ಮುಂದುವರಿಯುವಂಥದ್ದಾಗಿರುತ್ತದೆ ಕರ್ತನಲ್ಲಿ ಪ್ರಿಯರೇ ಅಬ್ರಾಹ್ಮನಿಗೆ ಉಳಿದ ಇನ್ನೆರಡು ಪರೀಕ್ಷೆಗಳನ್ನು ಒಂದನ್ನು ನಾವು ಹದಿನೆಂಟನೇ ಅಧ್ಯಾಯದಲ್ಲಿ ಸೋದೋಮ್ ಹಾಗೂ ಗೋಮೋರದ ನಾಶನದಲ್ಲಿ ಸಂಭವಿಸಿದರೆ ಮತ್ತೊಂದನ್ನು ನಾವು ಇಪ್ಪತ್ತೆರಡನೇ ಅಧ್ಯಾಯದಲ್ಲಿ ತನ್ನ ಮಗನಾದ ಈಸಾಕನನ್ನು ಯಜ್ಞವಾಗಿ ಅರ್ಪಿಸುವ ಸಮಯದಲ್ಲಿ ಸಂಭವಿಸುವಂಥದ್ದಾಗಿದೆ ಕರ್ತನಲ್ಲಿ ಪ್ರಿಯ ದೇವಜನರೇ ಇಲ್ಲಿಗೆ ಆದಿಕಾಂಡ ಪುಸ್ತಕದ ಹದಿನಾರನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು ಬನ್ನಿರಿ ಈಗ ನಾವು ನಮ್ಮ ಗಮನವನ್ನು ಆದಿಕಾಂಡ ಪುಸ್ತಕ ಹದಿನೇಳನೇ ಅಧ್ಯಾಯದ ಕಡೆಗೆ ತಿರುಗಿಸೋಣ ಈ ಹದಿನೇಳನೇ ಅಧ್ಯಾಯದ ಪೀಠಿಕೆಯನ್ನು ಸ್ವಲ್ಪ ನೋಡಿಕೊಳ್ಳೋಣ ಈ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ದೇವರು ಅಬ್ರಾಮನಿಗೆ ನೂತನ ಹೆಸರನ್ನು ಕೊಡುತ್ತಾನೆ ದೇವರ ಒಡಂಬಡಿಕೆ ಹಾಗೂ ಇಶ್ಮಾಯಿಲನ ಸ್ವಾಸ್ಥ್ಯವು ಎಂಬುದಾಗಿ ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ ಈ ಹದಿನೇಳನೇ ಅಧ್ಯಾಯವು ಬಹಳ ಗಮನಾರ್ಹವಾದ ಅಧ್ಯಾಯವಾಗಿದೆ ಎಂದು ಅನೇಕರು ಅಭಿಪ್ರಾಯಪಡುತ್ತಾರೆ ಇಲ್ಲಿ ದೇವರು ಅಬ್ರಾಹ್ಮನೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡು ಮಗನ ಕುರಿತು ನೀಡಿರುವ ತನ್ನ ವಾಗ್ದಾನವನ್ನು ದೃಢೀಕರಿಸಿಕೊಳ್ಳುತ್ತಾನೆ ಹೌದು ಇಶ್ಮಾಯಿಲನು ವಾಗ್ದಾನದ ಮಗನಾಗಿರುವುದಿಲ್ಲ ಎಂಬ ವಿಷಯವನ್ನು ದೇವರು ಅಬ್ರಾಹ್ಮನಿಗೆ ತಿಳಿಯಪಡಿಸುತ್ತಾನೆ ಒಂದು ರೀತಿಯಲ್ಲಿ ಈ ಅಧ್ಯಾಯವು ಆದಿಕಾಂಡ ಪುಸ್ತಕಕ್ಕೆ ಕೀಲಿಕೈ ಅಧ್ಯಾಯವಾಗಿರುತ್ತದೆ ಮತ್ತು ಅದೂ ಒಂದು ವೇಳೆ ಇಡೀ ಸತ್ಯವೇದಕ್ಕೂ ಸಹ ಕೀಲಿಕೈ ಆಗಿರಲಿಕ್ಕೂ ಸಾಕು ನೋಡಿರಿ ಅಬ್ರಾಹ್ಮನೊಂದಿಗೆ ದೇವರ ಒಡಂಬಡಿಕೆಯು ಎರಡು ಪ್ರಮುಖವಾದ ಸಂಗತಿಗಳಿಗೆ ಸಂಬಂಧಿಸಿರುವಂಥದ್ದಾಗಿರುತ್ತದೆ ಅದರಲ್ಲಿ ಮೊದಲನೆಯದು ಸಂತಾನ ಮತ್ತು ಎರಡನೆಯದು ಭೂಮಿ ಅಥವಾ ದೇಶ ಪ್ರಿಯರೇ ದಯಮಾಡಿ ಗಮನಿಸಿರಿ ದೇವರು ಒಂದು ನೂತನ ಹೆಸರಿನೊಂದಿಗೆ ತನ್ನನ್ನು ಅಬ್ರಾಹ್ಮನಿಗೆ ಪ್ರಕಟಪಡಿಸಿಕೊಳ್ಳುತ್ತಾ ಇದ್ದಾನೆ ಆ ನೂತನ ಹೆಸರು ಯಲ್ ಶಡಾಯ್ ಅಂದರೆ ಸರ್ವಶಕ್ತನಾದ ದೇವರು ಎಂಬ ಮತ್ತು ಆತನು ಅಬ್ರಾಹ್ಮನಿಗೂ ಸಹ ಒಂದು ನೂತನ ಹೆಸರನ್ನು ಕೊಡುತ್ತಾ ಇದ್ದಾನೆ ನೋಡಿರಿ ಇಲ್ಲಿಯವರೆಗೂ ಅವನು ಅಬ್ರಾಹ್ಮನು ಎಂಬುದಾಗಿ ಕರೆಯಲ್ಪಟ್ಟಿದ್ದನು ಆದರೆ ಈಗ ಅದು ಅಬ್ರಹಾಮ ಎಂಬುದಕ್ಕೆ ಬದಲಾಯಿಸಲ್ಪಟ್ಟಿರುತ್ತದೆ ಪ್ರಿಯರೇ ಅಬ್ರಾಮ ಎಂಬ ಹೆಸರಿನ ಅರ್ಥವು ಉನ್ನತ ತಂದೆ ಎಂಬುದಾಗಿ ಆದರೆ ಅಬ್ರಹಾಮ ಎಂಬ ಹೆಸರಿನ ಅರ್ಥವು ಸಮೂಹಗಳ ತಂದೆ ಎಂಬುದಾಗಿರುತ್ತದೆ ನೋಡಿರಿ ಇಶ್ಮಾಯಿಲನು ಅಬ್ರಾಮನಿಗೆ ದೇವರಿಂದ ವಾಗ್ದಾನ ಮಾಡಲ್ಪಟ್ಟ ಮಗನಾಗಿರಲಿಲ್ಲ ಎಂಬ ಸಂಗತಿಯನ್ನು ಈ ಅಧ್ಯಾಯವು ಬಹು ಸ್ಪಷ್ಟಪಡಿಸುವಂಥದ್ದಾಗಿರುತ್ತದೆ ಈ ವಿಷಯದ ಕುರಿತಾಗಿ ಮುಂದಿನ ಕಾರ್ಯಕ್ರಮದಲ್ಲಿ ನಾವು ವಿವರವಾಗಿ ಧ್ಯಾನ ಮಾಡಿಕೊಳ್ಳೋಣ ಕರ್ತನಾದ ಕ್ರಿಸ್ತನ ಕೃಪೆಯು ಸದಾ ನಿಮ್ಮೊಂದಿಗೆ ದೇವ ಮಕ್ಕಳೇ ಬಹು ಗಂಭೀರವಾದ ವಿಷಯವನ್ನು ನಾವು ಈಗ ಧ್ಯಾನ ಮಾಡಿಕೊಂಡೆವು ನಂಬಿಕೆಯ ವೀರ ಅಬ್ರಹಾಮನ ಜೀವಿತದಲ್ಲಿ ಸಂಭವಿಸಿದ ಲೋಪವನ್ನು ಎಂದು ನೋಡಿಕೊಂಡೆವು ಅಬ್ರಹಾಮನ ಅಪನಂಬಿಕೆಯ ಫಲವಾಗಿ ದೇವರು ಚಿತ್ತೈಸದ ಜನಾಂಗವೇ ಉತ್ಪತ್ತಿಯಾಯಿತು ಧ್ಯಾನದಲ್ಲಿ ನಾವು ನೋಡಿಕೊಂಡಂತೆ ಹದಿನೈದನೇ ಅಧ್ಯಾಯದಲ್ಲಿ ಮಾಡಿದ ದೊಡ್ಡ ಒಡಂಬಡಿಕೆಯ ಕೂಡಲೇ ಇಂತಹ ಘಟನೆ ಸಂಭವಿಸಿರುವುದು ನಿಜವಾಗಿಯೂ ದೊಡ್ಡ ಸೋಲು ಎಂಬಂತೆ ತೋರುತ್ತದೆ ಇದರಲ್ಲಿ ಸಾರಾಯಳ ಸಲಹೆ ಹಾಗರಳು ಓಡಿ ಹೋದದ್ದು ಅಬ್ರಾಹ್ಮನ ಪರಿಶೋಧನೆಗಳು ಎಂಬ ಮೂರು ಮುಖ್ಯ ವಿಷಯಗಳು ಹಾಗೂ ಹದಿನೇಳನೇ ಅಧ್ಯಾಯದ ಪೀಠಿಕೆಯನ್ನು ನಾವು ಇಂದು ಧ್ಯಾನಿಸಿದೆವು ಅಬ್ರಾಹ್ಮನಿಗೆ ಅಬ್ರಹಾಮ ಎಂಬ ಹೊಸ ಹೆಸರು ದೊರೆಯುವುದು ಇಶ್ಮಾಯಿಲನ ಸ್ವಾಸ್ಥ್ಯದ ಬಗ್ಗೆ ಈ ಹದಿನೇಳನೇ ಅಧ್ಯಾಯದಲ್ಲಿ ಕಲಿಯಲಿದ್ದೇವೆ ಇಷ್ಟೇ ಅಲ್ಲದೆ ದೇವರು ತಾನೂ ಸಹ ಎಲ್ ಶಡಾಯ್ ಎಂಬ ಹೊಸ ಹೆಸರಿನಿಂದ ತನ್ನನ್ನು ತಾನು ಅಬ್ರಹಾಮನಿಗೆ ಪ್ರಕಟಿಸಿಕೊಂಡಿದ್ದನ್ನು ಸಹ ನೋಡುತ್ತೇವೆ ಇಶ್ಮಾಯಿಲನು ದೇವರಿಂದ ವಾಗ್ದಾನ ಮಾಡಲ್ಪಟ್ಟ ಮಗನಲ್ಲ ಎಂಬುದು ಈ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ತೋರಿಬರುತ್ತದೆ ಪ್ರಿಯರೇ ನಮ್ಮ ಜೀವಿತದಲ್ಲಿಯೂ ಸಹ ದೇವರಿಂದ ವಾಗ್ದಾನ ಮಾಡಲ್ಪಡದ ಅಥವಾ ದೇವರ ಚಿತ್ತದಲ್ಲಿ ಇಲ್ಲದ ಅನೇಕ ಸಂಗತಿಗಳು ಇರಬಹುದಲ್ಲವೇ ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ಸಾರಳ ಚಿತ್ತದಂತೆ ಅಬ್ರಾಹ್ಮನಿಗೆ ಇಶ್ಮಾಯೇಲನ್ನು ಜನಿಸಿದಂತೆ ನಮ್ಮ ಜೀವಿತದಲ್ಲಿಯೂ ಸಹ ನಮ್ಮ ಚಿತ್ತದಂತೆ ಅನೇಕ ಇಶ್ಮಾಯೇಲನಂತಹ ಸಂಗತಿಗಳು ಇವೆಯಲ್ಲವೇ ಖಂಡಿತವಾಗಿಯೂ ಹೌದು ಯಾಕೆಂದರೆ ಯಾವಾಗಲೂ ನಾವು ಆಶೀರ್ವಾದಕರವಾದ ಜೀವಿತವನ್ನು ನಡೆಸುವುದು ದೇವರ ಚಿತ್ತವಾಗಿದೆ ಅಬ್ರಹಾಮನಿಗೆ ಇಶ್ಮಾಯಲನು ಅಗತ್ಯವಾಗಿರಲಿಲ್ಲ ಅದರಂತೆಯೇ ನಮ್ಮ ಜೀವಿತದಲ್ಲಿಯೂ ಸಹ ಅನೇಕ ಅನಗತ್ಯ ಜವಾಬ್ದಾರಿಯನ್ನು ನೀಡುವ ಅಥವಾ ನಮಗೆ ಕಷ್ಟ ಸಂಕಟಗಳನ್ನು ಉಂಟು ಮಾಡುವ ಸಂಗತಿಗಳು ಇರುವುದಾದರೆ ಅದು ಕೇವಲ ನಮ್ಮ ಸ್ವಬುದ್ಧಿ ಅಥವಾ ಸ್ವಚಿತ್ತದಿಂದಲೇ ಉಂಟಾದದ್ದು ಬನ್ನಿ ಕರುಣಾಮಯನಾದ ದೇವರ ಮುಂದೆ ಮೊಣಕಾಲೂರಿ ಆತನನ್ನು ಕ್ಷಮೆ ಕೇಳೋಣ ನಮ್ಮ ಕಷ್ಟ ಸಂಕಟಗಳನ್ನು ಪರಿಹರಿಸಿ ನಮಗೆ ಮತ್ತೊಂದು ಅವಕಾಶ ನೀಡುವಂತೆ ಆತನ ಕೃಪೆಗಾಗಿ ಬೇಡಿಕೊಳ್ಳೋಣ ಅಬ್ರಹಾಮನಿಗೆ ಇನ್ನೊಂದು ಅವಕಾಶವನ್ನು ನೀಡಿದ ದೇವರು ನಮ್ಮನ್ನು ಸಹ ಕರುಣಿಸುವವನಾಗಿದ್ದಾನೆ ಹೌದು ಆತನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾದದ್ದು ಇಂತಹ ಆತನ ಶಾಶ್ವತವಾದ ಕೃಪೆಯು ನಿಮ್ಮೊಂದಿಗಿರಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತು ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡೀರಿ ಮುಂದಿನ ವಿಜೇತರು ನೀವಾಗಿರಬಹುದು